ಇದು ಚಳ್ಳಕೆರೆ ತಾಲೂಕಿನ ಆತ್ಮ ಎಲ್ಲ ನಮ್ಮ ಆತ್ಮ ರೈತರೆಂದರೆ ಈ ದೇಶದ ಅಭಿವೃದ್ಧಿಯ ಸಂಕೇತ ಕೃಷಿ. ಕೃಷಿ ಮಾಡ್ತಕ್ಕಂಥವನು ರೈತ. ಈ ದೇಶದ ಅಭಿವೃದ್ಧಿ ಮಾಡಬೇಕಾದ್ರೆ ರೈತನಿಂದಲೇ ಮಾತ್ರ ಸಾಧ್ಯ ಆಗ್ತದೆ, ಬೇರೆ ಯಾರಿಂದರೂ ಕೈಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ನಮ್ಮ ವರ್ಷ ಪ್ರಕೃತಿ ವಿಕೋಪದಿಂದ ನಮ್ಮ ಬೆಳೆ ನಷ್ಟ ಆಗ್ತಾ ಇದೆ. ಆ ಕಾರಣ ಏನು ಇವತ್ತು ಬೆಳೆ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ? ಸುಮಾರು 25 ವರ್ಷಗಳಿಂದ ಬೆಳೆ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಈಗ ಸರ್ಕಾರ ಅದಕ್ಕೆ ಒಂದು ಕಂಪ್ನಿಯನ್ನು ತಯಾರು ಮಾಡ್ತು. ಆ ಕಂಪ್ನಿಗೆ ನಾವು ಕೂಡ 16ನೇ ಇಸ್ವಿಯಿಂದ ಇಲ್ಲೇವರೆಗೆ ಬೆಳೆ ವಿಮೆ ಇನ್ಸೂರೆನ್ಸ್ ಅನ್ನು ಕಟ್ಕೊಂತ ಬಂದಿದ್ದೀವಿ. ಆದರೆ ಇನ್ಸೂರೆನ್ಸ್ ಕಂಪ್ನಿಯವರು ಇಡೀ ರೈತರಿಗೆ ಇಲ್ಲೇವರೆಗೆ ಮೋಸ ಮಾಡ್ತಾ ಬಂದಿದ್ದಾರೆ. ಯಾಕಪ್ಪ ಅಂದರೆ ನಾವು ಕಟ್ಟಿದ್ದು ಸುಮಾರು 42,877 ಜನ ನಾವು ಇನ್ಸೂರೆನ್ಸ್ ಅನ್ನು ಕಟ್ಟಿದ್ದೀವಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ. ಈಗ ಅವರು ಕೊಟ್ಟ ಇರೋದು 10 ಜನ 20 ಜನ 50 ಜನಕ್ಕೆ ಕೊಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಇದನ್ನ ನಾವು ಕೊಟ್ಟಿರೋ ದುಡ್ಡನ್ನ ಲಪ್ಪಾಯಿಸ್ತಾ ಇದ್ದಾರೆ. ಇದು ಅದನ್ನು ದರೋಡೆ ನಡೀತಾ ಇದೆ ಸರ್ಕಾರದ ಒಳಗಡೆ. ಆ ಕಾರಣ ಇವತ್ತು ನಾವು ಏನು 19-20 ಸಾವಿರದ ಒಳಗಡೆ ನಾವು ಏನು ಇನ್ಸೂರೆನ್ಸ್ ಕಟ್ಟಿದ್ದೀವಿ, 42,877 ಜನ ರೈತರು ನಾವು ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಾವು ಇವತ್ತು ಇನ್ಸೂರೆನ್ಸ್ ಕಟ್ಟಿದ್ವಿ. ಈ ಸರ್ಕಾರಗಳು ಕೃಷಿಗೆ ನೀರು ಕೊಡಬೇಕಾಗಿತ್ತು. ನೀರು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಆದರೂ ಇದುವರೆಗೂ ಸರ್ಕಾರ ನಮ್ಮ ಕರ್ನಾಟಕದ ಒಳಗಡೆ ಈ 70 ದಶಕಗಳು ಕಳೆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ 1 ಎಕರೆ ನೀರಾವರಿ ಮಾಡೋಕ್ಕೆ ಈ ಸರ್ಕಾರಗಳ ಕೈಲಿ ಸಾಧ್ಯವಾಗಿಲ್ಲ. ಆದರೆ ನಮ್ಮ ರೈತರು ಸಾಲ ಸೂಲ ಮಾಡಿ ಇವತ್ತು ಕೃಷಿ ಭೂಮಿಯನ್ನು ಬೋರ್ವೆಲ್ ಕೊರೆದು ಸಾಲ ಮಾಡಿ ಇವತ್ತು ನೀರಾವರಿ ಮಾಡಿ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ 136 ಕೋಟಿ ಜನ ಇದ್ದಾರೆ. ಅಂಥವರಿಗೆ ಕೂಡ ಯಾರೂ ಉಪವಾಸ ಇಲ್ಲದಂತೆ ಇವತ್ತು ನಾವು ಆಹಾರದ ಭದ್ರತೆಯನ್ನು ಒದಗಿಸ್ತಾ ಇದ್ದೀವಿ. ಆ ಕಾರಣ ಇವತ್ತು ನಮಗೇನು ಮೋಸ ಆಗ್ತಿದೆ ಇನ್ಸೂರೆನ್ಸ್ ಕಂಪ್ನಿಗಳಿಂದ, ಅದನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಇನ್ಸೂರೆನ್ಸ್ ಬಂದೇ ಇಲ್ಲ ಇಲ್ಲೇವರೆಗೆ. ಯಾಕೆ ಬಂದಿಲ್ಲ, ಯಾಕೆ ಕೊಟ್ಟಿಲ್ಲ? ನಮಗೆ ಏಪ್ರಿಲ್ ಮೇ ತಿಂಗಳೊಳಗಡೆ ನಮಗೆ ಇನ್ಸೂರೆನ್ಸ್ ಬಿಡಬೇಕಾಗಿತ್ತು, ಆದರೆ ಇದುವರೆಗೂ ಬಂದೇ ಇಲ್ಲ. ಯಾಕೆ ಬರಲಿಲ್ಲ, ಏನಾಗಿದೆ ಇವರಿಗೆ? ಸರ್ಟಿಫಿಕೇಟಕ್ಕಾದಾಗ ಒಂದು ನಿಗದಿಯಾದ ಒಂದು ಡೇಟನ್ನು ನಿಗದಿ ಮಾಡ್ತಾರೆ, ಇಷ್ಟು ಡೇಟ್ನ ಒಳಗಡೆ ಇಷ್ಟು ಡೇಟ್ವರೆಗೆ ನೀವು ಇನ್ಸೂರೆನ್ಸ್ ಕಟ್ಟಬೇಕಂತ. ಈಗ ನಮಗೆ ಕೊಡಬೇಕಾದ್ರೆ 1 ವರ್ಷ ಆದರೂ ಕೂಡ ಇಲ್ಲೇವರೆಗೆ ಇನ್ಸೂರೆನ್ಸ್ ಬಂದಿಲ್ಲ. ಯಾಕೆ ಇದು ಯಾವ ತಾರತಮ್ಯ ಮಾಡ್ತಾ ಇದ್ದಾರೆ? ಇದು ಸರ್ಕಾರದ ಗಮನ ಕೊಟ್ಟು ಬಂದಿಲ್ವಾ? ಆ ಕಾರಣ ನಾವು ಇಷ್ಟು ಲಾಸ್ ಆದರೂ ಕೂಡ ಇಡೀ ನಮ್ಮ ಸರ್ಕಾರಗಳು ಇದುವರೆಗೆ ರೈತರ ಬಗ್ಗೆ ಒಂದು ಸ್ವಲ್ಪ ರೂಪ ಕಿಚ್ಚೆತ್ತಾದರೂ ಕಾಳಜಿ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕೃಷಿ ಬಗ್ಗೆ. ಕೃಷಿ ಏನಾದರೂ ಇವತ್ತು ನಾವು ಕೈ ಬಿಡುವ ಸಂಭವ ಬಂದಿದೆ. ಕೃಷಿಯಿಂದ ನಮ್ಮ ರೈತರು ದೂರ ಉಳಿಯತಕ್ಕಂಥ ಕಾಲ ಬಂದಿದೆ. ನಾವು ಏನಾದರೂ ಕೃಷಿಯಿಂದ ದೂರ ಉಳಿದ್ರೆ ಈ ದೇಶ ಮಣ್ಣು ತಿನ್ನಬೇಕಾಗತ್ತೆ. ಹುಷಾರ್ ಅಂತ ಹೇಳಲಿಕ್ಕೆ ಕೂಡ ಬಂದಿದ್ದೀವಿ ಇಲ್ಲಿ. ನಾವು ದರೋಡೆ ಮಾಡಕ್ಕೆ ಬಂದಿಲ್ಲ, ಲೂಟಿ ಮಾಡಕ್ಕೆ ಬಂದಿಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ಈ ದೇಶದ ಅಭಿವೃದ್ಧಿಗಾಗಿ ಬಂದಿದ್ದೀವಿ. ಈ ದೇಶಕ್ಕೆ ಆಹಾರದ ಭದ್ರತೆಯನ್ನು ಕಾಪಾಡಲಿಕ್ಕೆ ಬಂದಿದ್ದೀವಿ. ಯಾಕಂದರೆ ಈ ದೇಶದ ಆಹಾರದ ಭದ್ರತೆ ಈ ರೈತನ ಹೆಗಲಿಗೆ ಕೊಟ್ಟಿದ್ದಾನೆ ದೇವರು. ಆದರೂ ಕೂಡ ನಾವು ಬಿಸಿಲಿಗೆ ಬೆನ್ನು ಕೊಟ್ಟು, ಮಳೆಗೆ ಮೈ ಕೊಟ್ಟು, ಸಿಡಿಗೆ ಎದೆ ಕೊಟ್ಟು ಇವತ್ತು ಕೃಷಿ ಮಾಡ್ತಾ ಇದ್ದೀವಿ. ರೈತರು ಯಾವುದಕ್ಕೂ ಜಗ್ಗಲೇ ಕೃಷಿಯನ್ನು ಮಾಡಿ ಇವತ್ತು ಈ ದೇಶದ ಆಹಾರದ ಭದ್ರತೆಯನ್ನು ಕಾಪಾಡ್ತಾ ಇದ್ದೀವಿ. ಆ ಕಾರಣ ಇವತ್ತು ನಾವು ಕೊಡವರೆಗೂ ನಾವು ಹೋಗೋದಿಲ್ಲ ಅಂತೇಳಿ ಇವತ್ತು ಇಲ್ಲಿ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ನಾವು ಈಗ ಅದೇ ಶುಕ್ರವಾರನೇ ಎಲ್ಲ ಇಲಾಖೆಗಳಿಗೂ ಕೂಡ ವರದಿಯನ್ನು ಕೊಟ್ಟಿದ್ದೀವಿ. ನಾವೇನು ಸುಮ್ಮನೆ ಬಂದು ಕೂತಿಲ್ಲ, ಎಲ್ಲ ಇಲಾಖೆಗಳಿಗೂ ಕೊಟ್ಟಿದ್ದೀವಿ. ಎಲ್ಲ ಇಲಾಖೆಗಳಿಗೆ ಗಮನಕ್ಕೆ ತಂದು ಇವತ್ತು ಕೂತಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ನಮಗೆ ನಮ್ಮ ರೈತರ ಬಂದಿರತಕ್ಕಂಥ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ಈ ಇನ್ಸೂರೆನ್ಸ್ ಹಾಕಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ. ಆಗ ಅಧಿಕಾರಿಗಳು ಯಾರ್ಯಾರು ಬರ್ತಾರೆ, ಯಾರಿಲ್ಲ, ಏನು ಮಾಡಿದ್ದಾರೆ, ಯಾರ್ಯಾರು ಇನ್ಸೂರೆನ್ಸ್ ಬಂದಿದೆ, ಎಷ್ಟು ಓಬ್ಳಿಗೆ ಬಂದಿದೆ, ಎಷ್ಟು ಪಂಚಾಯತಿಗೆ ಬಂದಿದೆ. ಇವತ್ತು ನಾವು ಇಲ್ಲಿ ಕಟ್ಟಿರ್ತಕ್ಕಂಥವ್ರು 40 ಪಂಚಾಯತಿಗಳು ನಮ್ಮ ಚಳ್ಳಕೆರೆ ತಾಲೂಕಲ್ಲಿದ್ದಾವೆ. ನಮ್ಮ ಜಿಲ್ಲೆ ಒಳಗೆ ಅತಿ ದೊಡ್ಡ ತಾಲೂಕು ಚಳ್ಳಕೆರೆ ತಾಲೂಕು. ಇಲ್ಲಿ ಕೃಷಿಕರು ಇರೋದು ಸುಮಾರು 66 ಜನ 66
ನಾವು ಕೃಷಿಯನ್ನು ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. 66 ಜನ ಸೃಷ್ಟಿ ಮಾಡಿ ಇವತ್ತು ಕೆಲಸಗಳನ್ನು ಕೊಡ್ತಾ ಇದ್ದೀವಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಕೆಲಸ ಕೊಡ್ತಾ ಇದ್ದೀವಿ, ಅವಿದ್ಯಾವಂತರಿಗೆ ಕೆಲಸ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ತರಕಾರಿ ಸೌಮ್ಯಗಳನ್ನು ಬೆಳೆದು ಬೆಳೆದು ಮಾರಾಟ ಮಾಡ್ತಕ್ಕಂಥ ಬಾಳೆಹಣ್ಣು ಮಾರಾಟ ಮಾಡೋರು, ಮಾವಿನಣ್ಣು ಮಾರಾಟ ಮಾಡೋರು, ಇವರಿಗೆಲ್ಲ ಒಂದು ಕುಟುಂಬದ ನಿರ್ವಹಣೆಗೆ ಸಹಕಾರ ಆಗ್ತಾ ಇದೆ ನಮ್ಮ ಕೃಷಿಯಿಂದ. ಆ ಕಾರಣ ಇವತ್ತು 66% ಇರೋರಿಗೆ ನಾವು ಉದ್ಯೋಗ ಕೊಡ್ತಾ ಇದ್ದೀವಿ. ಆದರೆ ಇದು ಉದ್ಯೋಗ ಕೊಡ್ತಕ್ಕಂಥ ಒಂದು ಕಂಪನಿ ಕೃಷಿ, ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥದ್ದು, ಸರ್ಕಾರಗಳಿಗೆ ಆದಾಯವನ್ನು ಕೊಡ್ತಕ್ಕಂಥದ್ದು ಕೃಷಿ, ಸರ್ಕಾರಕ್ಕೆ ಹೆಚ್ಚು ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೃಷಿ. ಆ ಕಾರಣ ನಾವು ಇವತ್ತು ಬಂದಿರೋದು ಈ ಕೃಷಿ ಅಭಿವೃದ್ಧಿಗಾಗಿ ಬಂದಿದ್ದೀವಿ. ನಮ್ಮ ಏನು ಇನ್ಸೂರೆನ್ಸ್ ಕೊಟ್ಟಿದ್ದೀವಿ, ಆ ಕಾರಣ ಇನ್ಸೂರೆನ್ಸ್ ಕೊಟ್ಟಲೆ ಈಗ ನಮಗೆ ಬಿತ್ತನೆ ಕಾಲ ಸಮಯ, ನಾವು ಬಿತ್ತನೆ ಮಾಡಲಿಕ್ಕೆ ಹೋಗಬೇಕು. ಈ ವರ್ಷ ಏನು ಭಾಳ ಚೆನ್ನಾಗಿ ಮಳೆ ಆಗ್ತಾ ಇದೆ. ಆ ಕಾರಣ ನಾವು ಕೂಡ ನಾವು ಇವತ್ತು ನನ್ನ ಕುಟುಂಬ ಮತ್ತು ದೇಶದ ಆಹಾರದ ಭದ್ರತೆಗಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಆ ಕಾರಣ ಎಲ್ಲ ತಹಸೀಲ್ದಾರರು ಏನು ಜವಾಬ್ದಾರಿ ಇರುವಂತಹ ತಹಸೀಲ್ದಾರರು ಕೂಡ ಇವತ್ತು ಇಲ್ಲಿಗೆ ಬರಬೇಕು. ನಾವು ತಹಸೀಲ್ದಾರ್ಗೆ 3-4 ಸಾರಿ ಮನವಿ ಕೊಟ್ಟು ಕೊಟ್ಟು ಅಲ್ಲಿ ರೋಸ್ಬಿಟ್ಟು ಏನು ಪ್ರಯೋಜನ ಆಗ್ತಾ ಇಲ್ಲ. ಆ ಕಾರಣ ಇವತ್ತು ನಾವು ಮಾರ್ಚಿ ತಿಂಗಳಿಂದ ಒತ್ತಾಯ ಮಾಡಿ ಮಾಡಿ ರೋಸಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀವಿ. ಆ ಕಾರಣ ಇವತ್ತು ನಮಗೆ ಯಾವುದೇ ರೀತಿಯಿಂದ ಈ ನಮಗೆ ಈ ಚಳವಳಿಯಲ್ಲಿ ಬಂದು ಭಾಗವಹಿಸಿ ರೈತರ ಚಳವಳಿಯಲ್ಲಿ ಬಂದು ಭಾಗವಹಿಸಿ ಅಧಿಕಾರಿಗಳು ಬಂದು ನಮ್ಮ ಬೆಳೆ ವಿಮೆಯ ಪರಿಶೀಲನೆ ಏನೇನು ಮಾಡಿದ್ದಾರೆ, ಎಷ್ಟು ಪಂಚಾಯತಿಗಳಿಗೆ ಹಾಕಿದ್ದೀವಿ, ಇನ್ನು ಎಷ್ಟು ಪಂಚಾಯತಿ ಉಳಿದಿದ್ದಾವೆ, ಎಷ್ಟು ಪಂಚಾಯತಿಗೆ ಹಾಕಬೇಕನ್ನ ಮಾಹಿತಿಯನ್ನು ಕೊಡಬೇಕಂತ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನಮಸ್ಕಾರ. ನಿಮ್ಮ ಹೆಸರು ರೆಡ್ಡಿ ಹೇಳಿದ್ದೀರಣ್ಣ. ನಮ್ಮ ಹೆಸರು ರೆಡ್ಡಿ ಹೇಳಿದ್ದೀರಣ್ಣ, ರಾಜ್ಯದ ಉಪಾಧ್ಯಕ್ಷರು.